ರಾಜಮನೆತನದಿಂದ ಯಾವ ರೀತಿ ಆಹ್ವಾನ ಇರುತ್ತೆ ಅಂದರೆ ಯಾವಾಗ ಬರಬೇಕು ಯಾವ ಸಮಯ ಮತ್ತೆ ಅದಕ್ಕೊಂದು ಮುಹೂರ್ತ ಅಂತ ಇರಬಹುದು ಆ ಥರದ್ದೆಲ್ಲ ಯಾವ ರೀತಿ ಇರುತ್ತೆ ನಮಗೆ ಇವರು ಮಹಾರಾಣಿಯವರು ನಮ್ಮ ಉಸ್ತಾದ್ಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ಉಸ್ತಾದ್ಗಳು ನಮ್ಗೆ ಹೇಳ್ತಾರೆ ಉಸ್ತಾದ್ ಯಾವ ಥರ ಟೈಮಿಂಗ್ಸು ಏನು ಹೇಳಿ ಅವ್ರು ಹೇಳಿದಾಗ ನಾವು ಆ ಟೈಮಿಂಗ್ಗೆ ನಾವು ರೆಡಿ ಆಗ್ತೀವಿ ಜೋಡಿ ಕಟ್ತೀವಿ ಮತ್ತು ಮೈಸೂರು ಮತ್ತು ಚಾಮರಾಜನಗರ ಅಣ್ಣ ತಮ್ಮಂದಿರು ಇರೋ ಥರ ಮತ್ತು ಚಾಮರಾಜ ಇದು ಚನ್ನಪಟ್ಟಣ ಮತ್ತು ಬೆಂಗಳೂರು ಅಣ್ಣ ತಮ್ಮಂದಿರು ಇವರಿಬ್ಬರಿಗೂ ಯಾವಾಗಲೂ ಕಾಳಗ ನಡೆಯೋದಿಲ್ಲ ಯಾವಾಗಲೂ ಒಂದುಸಲಿ ಬೆಂಗಳೂರು ನಡೆಯುತ್ತೆ ಚಾಮ ಚಾಮರಾಜನಗರ ನಡೆಯುತ್ತೆ ಇಲ್ಲಾಂದರೆ ನೆಕ್ಸ್ಟ್ ಸಲ ಬೆಂಗಳೂರು ಒಂದು ಒಂದ್ಸಲಿ ಮೈಸೂರು ನಡೆಯುತ್ತೆ ಇವರು ಅಣ್ಣ ತಮ್ಮಂದಿರ್ ಥರ ಮಾಡ್ತೀವಿ ನಾವು ಅಂದರೆ ನಿಮಗೆ ಈ ಒಂದು ಪ ಜಟ್ಟಿ ಕಾಳಗ ಮುಗಿ ಮುಗಿದ ನಂತರ ಅಂದರೆ ರಕ್ತ ಚಿಮ್ಮಿ ಒಂದು ವಿಜಯದಶಮಿ ಅವರು ಮೆರವಣಿಗೆ ಮುಗಿದ ನಂತರ ಉಸ್ತಾದಿಗಳಿಗೆ ರಾಜ್ಯದಿಂದರ್ಬಹುದು ಅವರು ಇರುತ್ತೆ ಅದೆಲ್ಲ ಮಹಾರಾಣಿಯವರು ನಿನ್ನೆನೆ ಎಲ್ಲ ಮಾತಾಡಿದ್ದಾರೆ ಮಹಾರಾಣಿ ಪ್ರಮೋದ ಅವರು ನಿನ್ನೆನೆ ಮಾತಾಡಿ ಅದೆಲ್ಲ ಆಗಿದೆ ಮತ್ತೆ ಮುಗಿದ್ಮೇಲೆ ಅವರು ಸಂಭಾವನೆ ಏನಿದೆ ಮತ್ತೆ ಕುಸ್ತಿಪಟುಗಳಿಗೆ ಏನು ಸಂಭಾವನೆ ಇದೆ ಫೈಲ್ಮಾನ್ಗಳಿಗೆ ಎಲ್ಲ ಸಂಭಾವನೆ ಮಾಡ್ತಾರೆ ನಾವು ರಾಘವೇಂದ್ರ ಜೆಟ್ಟಿ ಬೆಂಗಳೂರಿಂದ ಎರಡ್ ಸಾವಿರದ ಹದಿನೆಂಟಲ್ಲಿ ನಾವು ಆಡಿದ್ವಿ ಚಾಮರಾಜನಗರ ಮತ್ತು ಬೆಂಗಳೂರಿಂದ ನಾವು ಇನ್ನಾಗಿದ್ವಿ ಚಾಮರಾಜನಗರದವರು ಇದಾಗಿದೆ ಮತ್ತೆ ನಮ್ಮ ಜೆಟ್ಟಿ ಜನಾಂಗ ಸ್ವಲ್ಪ ಹಳವಿನ ಅಂಚಿನಲ್ಲಿದೆ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸರ್ಕಾರಕ್ಕೆ ಏನಾದರೂ ಒಂದು ಸ್ವಲ್ಪ ಹೇಳಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತದೆ ಇದು ಮುಖ್ಯವಾಗಿ ಜಟ್ಟಿಗಳ ಮಾತುಗಳಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ವಿಜಯದಶಮಿಯ ಮರ ಮೆರವಣಿಗೆ ಏನಿರುತ್ತೆ ಈ ಒಂದು ಮೆರವಣಿಗೆಯಲ್ಲಿ ಪ್ರಮುಖವಾದಂಥದ್ದು ಈ ಒಂದು ವಜ್ರಮುಷ್ಟಿ ಕಾಳಗ ಈ ಒಂದು ವಜ್ರಮುಷ್ಟಿ ಕಾಳಗದಲ್ಲಿ ಬೆಂಗಳೂರು ಚನ್ನಪಟ್ಟಣ ಜೊತೆಗೆ ಚಾಮರಾಜನಗರ ಮೈಸೂರಿನ ಜಟ್ಟಿಗಳು ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ಸೆಣಸಾಟ ಆಡುವಂತಹ ಸಂದರ್ಭದಲ್ಲಿ ರಕ್ತ ಚಿಮ್ಮಿದ ನಂತರ ತಲೆಯ ಭಾಗದಲ್ಲಿ ರಕ್ತ ಚಿಮ್ಮಿದ ನಂತರ ಅಲ್ಲಿಗೆ ಆ ಒಂದು ಕಾಳಗ ಮುಕ್ತಾಯವಾಗುತ್ತೆ ಆ ಒಂದು ಆ ಒಂದು ಕಾರ್ಯಕ್ರಮ ಮುಗಿದ ನಂತರ ಆ ವಿಜಯದಶಮಿಯ ಮೆರವಣಿಗೆಯಲ್ಲಿ ಯದುವೀರವರು ಸಾಗಲಿದ್ದಾರೆ ಆ ಬಳಿಕ ಆ ಭುವನೇಶ್ವರಿ ದೇವಾಲಯದ ಪಕ್ಕದಲ್ಲಿರತಕ್ಕಂಥ ಬನ್ನಿಯ ಒಂದು ಪೂಜೆ ಸಾಂಪ್ರದಾಯಿಕವಾಗಿ ನೆರವೇರಲಿದೆ ಅಲ್ಲಿಗೆ ಈ ಒಂದು ವಿಜಯದಶಮಿಯ ಮೆರವಣಿಗೆ ಮುಕ್ತಾಯವಾಗುತ್ತೆ ಭುವನೇಶ್ವರಿ ದೇವಾಲಯದಿಂದ ವಾಪಸ್ ಅರಮನೆಗೆ ಯದುವೀರವರು ಬರ್ತಾರೆ ಅಲ್ಲಿಗೆ ರಾಜಮನೆತನದ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಮುಕ್ತಾಯವಾಗ್ತವೆ